ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ರಾಮನಾಮ ಜಪಿಸಲಾಗ್ತಾ ಇದೆ. ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ ನಾಳೆಯ ಐತಿಹಾಸಿಕ ಕ್ಷಣಕ್ಕೆ. 500 ವರ್ಷಗಳ ಬಳಿಕ ಮತ್ತೆ ಗತ ವೈಭವ ಮರುಕಳಿಸ್ತಾ ಇದೆ. ಅಯೋಧ್ಯೆಯಲ್ಲಿ ದೇವಲೋಕವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಭರದ ಸಿದ್ಧತೆಗಳು. 8000 ಅತಿಥಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಸಾವಿರಾರು ಜನರಿಂದ ಸಿದ್ಧತಾ ಕಾರ್ಯಗಳು ನಡೀತಾ ಇದೆ. ಬಗೆ ಬಗೆಯ ಹೂವಿನ ಅಲಂಕಾರ. ಪುಷ್ಪ ದಿವಸ ಅಂತ ನಿನ್ನಿಂದ ಶುರುವಾಗಿದೆ. ಭಕ್ತರ ಕಣ್ಮನ ಸೆಳೀತಾ ಇದೆ ಮಂದಿರದ ಹೂವಿನ ಅಲಂಕಾರ. ವಿದ್ಯುತ್ ದೀಪಾಲಂಕಾರಗಳು ಕೂಡ ಅಷ್ಟೇ ಮನಮೋಹಕವಾದಂಥ ದೃಶ್ಯಗಳಾಗಿದೆ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಕೂಡ ಅಲ್ಲಿ ನಿಮಗೆ ಹೋದರೆ ಕಿವಿ ಕೇಳಿಸೋದು ಬರೀ ರಾಮ, ಜೈ ಶ್ರೀರಾಮ, ಹರೇ ರಾಮ ಅನ್ನುವಂತಹ ಘೋಷಣೆಗಳು. ಶ್ರೀರಾಮಚಂದ್ರರ ಆಡಳಿತಾವಧಿಯಲ್ಲಿ ಇದ್ದಂಥ ಆ ವೈಭವ ಮತ್ತೆ ಮರುಕಳಿಸ್ತಾ ಇದೆ. ಹೂವಿನ ಅಲಂಕಾರ ನಾವು ನೋಡ್ತಾ ಇದ್ದೀವಿ. ಈ ಹೂವಿನ ಅಲಂಕಾರ ಸಾವಿರಾರು ಶ್ರಮಿಕರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ವೆರೈಟಿ ವೆರೈಟಿ ಹೂಗಳನ್ನು ತರಿಸಿಕೊಳ್ಳಲಾಗಿದೆ. ಅದರಲ್ಲೂ ವಿಶೇಷ ವಿಮಾನದಲ್ಲಿ ನೋಡಿ, ವಿಮಾನದಲ್ಲಿ ಹೂವನ್ನು ತರಿಸಿದ್ದಾರೆ. ಇದು ಮೇನ್ ದ್ವಾರ ಬಾಗಿಲು ನೋಡಿ, ಮೇನ್ ದ್ವಾರ ಬಾಗಿಲು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ಕಂಗೊಳಿಸ್ತಾ ಇದೆ. ಆಮೇಲೆ ಲೈಟಿಂಗ್ಸ್ ನೋಡ್ತಾ ಇದ್ದೀವಿ ನಾವು, ಅದ್ಧೂರಿಯಾದಂಥ ಲೈಟಿಂಗ್ಸ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟಾಗಿ ರಾಮ ಮಂದಿರದ ಸುತ್ತಲೂ ಕೂಡ ಪ್ರವೇಶ ದ್ವಾರ ಆಗಿರ್ಬೋದು, ಹೊರಾಂಗಣ ಆಗಿರ್ಬೋದು, ಮೇನ್ ಗೇಟು, ಅದರ ಜೊತೆಗೆ ಪ್ರತಿಯೊಂದು ಕಂಬಗಳು, ಚಿತ್ತಾರಗಳು, ಕೆತ್ತನೆಗಳು, ರಾಮನ ಅಂದರೆ ಹೊರಗಿನ ಆಂಜನೇಯನ ಮೂರ್ತಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈಗ ಶೃಂಗಾರವನ್ನು ಮಾಡಿದ್ದಾರೆ. ಮಧುವಣಗಿತ್ತಿಯಂತೆ ಈಗ ಅಯೋಧ್ಯೆಯ ರಾಮ ಮಂದಿರ ಕಂಗೊಳಿಸ್ತಾ ಇದೆ. ಬಟ್ ನಾಳೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರಿಗೆ, ನಾಡಿದಿಂದ ಮುಕ್ತವಾದಂಥ ಅವಕಾಶ ಇರುತ್ತೆ. ಜೈ ಶ್ರೀರಾಮ್ ಅನ್ನುವಂಥ ಆ ಒಂದು ಬರಹವನ್ನು ಕೂಡ ಹೂವಿನಿಂದಲೇ ರಚಿಸಲಾಗಿದೆ. ಯಾಕಂದರೆ ಶ್ರೀರಾಮಚಂದ್ರರಿಗೆ ಪುಷ್ಪ ಅಂತಂದರೆ ಬಹಳ ಪ್ರೀತಿ, ಅಂದರೆ ಹೂವು ಅವರ ಅಚ್ಚುಮೆಚ್ಚು. ಅವೆಲ್ಲವನ್ನು ಕೂಡ ಈಗ ನೆರವೇರಿಸಲಾಗ್ತಾ ಇದೆ. ಅದರಲ್ಲೂ ಚಂಡೀಗಢ ಮತ್ತು ಜಾರ್ಖಂಡ್, ಪಂಜಾಬ್ ಈ ಭಾಗಗಳಿಂದ ಜಾಸ್ತಿ ಹೂಗಳನ್ನು ತರಿಸಲಾಗಿದೆ. ಅದರ ಜೊತೆಗೆ ಕಲರ್ಫುಲ್ ಆದಂತಹ ಲೈಟಿಂಗ್ಸ್ಗಳು ನೋಡಿ, ಬಣ್ಣ ಬಣ್ಣದ ಚಿತ್ತಾರಗಳು ಕಂಗೊಳಿಸ್ತಾ ಇರೋದು ಅತ್ಯದ್ಭುತವಾದಂತಹ ನೋಟ.